Hi friends, welcome back to my channel. ನಾವು 2 ಡೇಸ್ ಮುನ್ನ ಟ್ರಿಪ್ ಮುಗಿಸ್ಕೊಂಡು ಇವಾಗ ಆಲಪ್ಪೆ ಹೋಗ್ತಾ ಇದ್ದೀವಿ. ಇದು ನಮ್ಮ 3rd ಡೇ ಆಗಿರುತ್ತೆ. ಸೊ ಮುನ್ನಾರಿಂದ ಆಲಪ್ಪೆ ಬಂದು 60 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ಇದು 4 to 5 ಜರ್ನಿ ಇದೆ ಮುನ್ನಾರ್ ಟು ಆಲಪ್ಪೆ. ಸೊ ಬನ್ನಿ ಫ್ರೆಂಡ್ಸ್, ನಮ್ಮ ಜರ್ನಿ ಹೇಗಿದೆ ಅಂತ ನೋಡೋಣ. ಹಾಗೆ ಆಲಪ್ಪೆಯಲ್ಲಿ ನಾವು ಎಲ್ಲಿ ಸ್ಟೇ ಮಾಡಿದ್ವಿ, ನಮ್ಮ ಸ್ಟೇ ಎಲ್ಲ ಹೇಗಿತ್ತು ಅಂತ ಎಲ್ಲ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾವಿವಾಗ ಆಲಪ್ಪೆ ರೀಚ್ ಆಗಿದ್ವಿ. ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇವಾಗ ನಾವು ಬಂದಿರೋದು ಬೋಟ್ ಹೌಸ್ ಸ್ಟೇ ಆಗೋಕ್ಕೆ. ಇದು ಕೂಡ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿದೆ. ಇನ್ ಕೇಸ್ ನೀವೇನಾದರೂ ಬರೀ ಬೋಟ್ ಹೌಸ್ ಮಾತ್ರ ಸ್ಟೇ ಆಗಬೇಕು, ಆಲಪ್ಪೆ ಮಾತ್ರ ಬಂದಿದ್ದೀರಾ ಅಂದರೆ ಅರೌಂಡ್ ನಿಮಗೆ 3 to 4 ಥೌಸಂಡ್ಗೆಲ್ಲ ಈ ಸ್ಟೇ ಸಿಗುತ್ತೆ. ಸೊ ಇದು ನಮ್ಮ ಬೋಟ್ ಆಗಿರುತ್ತೆ. ಇದು ಎಂಟ್ರಿ ಈ ಥರ ಇದೆ ನಮ್ಮ ಬೋಟ್ ಹೌಸ್ದು. ಸೊ ನಮಗೆ ಅವರು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ ಹೇಗಿದೆ ನಮ್ಮ ರೂಮು ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಸ್ಮಾಲ್ ಕ್ವೀನ್ ಸೈಜ್ ಕಾಟ್ ಹಾಕಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ವಿಂಡೋ ಕೂಡ ಇದೆ. ನಮಗೆ ಪಕ್ಕದಲ್ಲಿ ಇನ್ನೊಂದು ಬೋಟ್ ಕೂಡ ಇರೋದು ಕಾಣಿಸ್ತಾ ಇದೆ. ಹಾಗೆ ಒಂದು ಮಿರರ್ ಇತ್ತು. ಹಾಗೆ ಇದು ನೋಡ್ತಾ ಇರ್ಬೋದು ಚಿಕ್ಕದಾಗಿರೋವಂಥ ಒಂದು ಬಾತ್ರೂಮ್ ಇದೆ. ಇಷ್ಟು ನಮ್ಮ ರೂಮ್ ಟೂರ್ ಆಯಿತು. ಈಗ ನಾವು ಡೆಕ್ ಹೋಗ್ತಾ ಇದ್ದೀವಿ. ಈ ಥರ ಸ್ಟೆಪ್ಸ್ ಹತ್ತಿದ್ರೆ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಡೈನಿಂಗ್ ಏರಿಯಾ ಆಗಿರುತ್ತೆ. ಇಲ್ಲಿ ಅರೌಂಡ್ 6-7 ಸೀಟರ್ ಇರುವಂಥ ಡೈನಿಂಗ್ ಟೇಬಲ್ ಕೂಡ ಇದೆ. ಹಾಗೆ ಇದು ಸಿಂಕ್ ಏರಿಯಾ ಆಗಿರುತ್ತೆ. ಇದೂ ಚೆನ್ನಾಗಿತ್ತು ಕ್ಲೀನಾಗಿ. ಸೊ ಇದು ನೋಡಿ, ಇದು ಡ್ರೈವಿಂಗ್ ಸೀಟ್ ಆಗಿರುತ್ತೆ. ಇವರು ಡ್ರೈವರ್ ಇದ್ದರು ನಮ್ಮ ಬೋಟ್ದು. ಇದು ನಿಮಗೆ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಇವ್ರು ಸ್ಟಾರ್ಟ್ ಮಾಡಿ ತಿರ್ಗಾ ಬೆಳಗ್ಗೆ ನಮಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಹತ್ತಿರೋ ಪಾಯಿಂಟ್ಗೆ ಬಂದು ನಿಲ್ಲಿಸ್ತಾರೆ. ಸೊ 1 ಡೇ ಟ್ರಿಪ್ ಆಗಿರುತ್ತೆ ಇದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾವೆಲ್ಲ ಹೇಗೆ ವೆಹಿಕಲ್ಸ್ನ ಬಳಸ್ತೀವಿ ಟ್ರಾನ್ಸ್ಪೋರ್ಟ್ಗೆ, ಇವರು ಇಲ್ಲಿ ದೋಣಿಗಳನ್ನು ಮಾತ್ರ ಬಳಸೋದು. ಹಾಗೆ ಇದು ಬಂದು ನಮ್ಮ ಮಧ್ಯಾಹ್ನದ ಲಂಚ್ ಆಗಿತ್ತು. ನಾರ್ಮಲ್ ಕೇರಳ ಸ್ಟೈಲ್ ಲಂಚ್ ಇತ್ತು. ಸಿಂಪಲ್ಲಾಗಿ ರೈಸ್, ಸಾಂಬಾರ್ ಮತ್ತು ಪಲ್ಯ ಅದೆಲ್ಲ ಇತ್ತು. ಚೆನ್ನಾಗಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ಈ ಬೋಟ್ ರೈಡ್ ಅಂತೂ ನಮಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. 1 ಟೈಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಪ್ಲೇಸ್ ಆಗಿತ್ತು ಇದು. ಹಾಗೆ ಇಲ್ಲಿ ಬೋಟಲ್ಲೇ ಐಸ್ ಕ್ರೀಮ್ ಕೂಡ ಮಾಡ್ತಾಯಿದ್ರು. ಸೊ ನಾನು ಕೂಡ ಒಂದು ಐಸ್ ಕ್ರೀಮ್ ತೊಗೊಂಡು ತಿಂದೆ. ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಈ ಥರ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ, ಅಂದರೆ ಬೋಟಲ್ಲಿ ರೈಡ್ ಮಾಡ್ತಾ ಇರೋದು. ಹಾಗೆ ಇಲ್ಲಿ ಪೀಪಲ್ಸ್ ಎಲ್ಲ ಬೋಟಲ್ಲೇ ಅವ್ರು ಟ್ರಾನ್ಸ್ಪೋರ್ಟ್ ಇದು ಮಾಡೋದು, ಅದೆಲ್ಲ ತುಂಬಾ ಡಿಫ್ರೆಂಟ್ ಅನಿಸ್ತಿತ್ತು ನಮಗೆ. ಹಾಗೆ ಇಲ್ಲಿ ಮನೆಗಳನ್ನು ಕೂಡ ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಥರದ್ದೇ ತುಂಬ ಬೋಟ್ಸ್ ಇದೆ ಇಲ್ಲಿ. ಹಾಗೆ ಈವ್ನಿಂಗ್ 5 o'clock ಟೈಮಲ್ಲಿ ನಮಗೆ ಬಜ್ಜಿ ಮತ್ತು ಕಾಫಿ ಟೀ ಎಲ್ಲನೂ ಕೊಟ್ಟರು. ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಹಾಗೆ ಸಂಜೆ ನಾವು ಡೆಕ್ಕಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ 6 ಗಂಟೆ ಆದ ತಕ್ಷಣ ಯಾವುದೇ ಬೋಟ್ನು ಮೂವ್ ಆಗೋದಿಲ್ಲ, ಒಂದು ಕಡೆ ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಮೀನಿನ ಬಲೆ ಹಾಕಿರ್ತಾರೆ, ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಈ ಥರ ದೊಡ್ಡ ಹಡಗುಗಳು ಹೋದರೆ ಅಂತ.
ಅದು ನೈಟ್ ಟೈಮ್ ವ್ಯೂ ಆಗಿತ್ತು, ತುಂಬಾ ಕಲರ್ಫುಲ್ ಲೈಟ್ಸ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನೈಟ್ ಟೈಮ್ ವ್ಯೂ ನೋಡ್ತಾ ಇರ್ಬೋದು, ಎಲ್ಲ ಬೋಟ್ಗಳಲ್ಲೂ ಲೈಟ್ ಆನ್ ಆಗಿದೆ, ಹಾಗೆ ಮ್ಯೂಸಿಕ್ ಎಲ್ಲ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಇದು. ನೈಟ್ ಡಿನ್ನರ್ಗೆ ನಮಗೆ ಚಪಾತಿ, ಬೆಂಡೆಕಾಯಿ ಫ್ರೈ ಮತ್ತು ದಾಲ್ ಎಲ್ಲ ಇತ್ತು, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಸೊ ನಾವು ನೈಟ್ ಲಂಚ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡ್ವಿ. ಎದ್ದಾದಮೇಲೆ ನಮಗೆ ವಿಂಡೋ ಓಪನ್ ಮಾಡಿದ ತಕ್ಷಣ ವ್ಯೂ ಈ ಥರ ನೋಡೋಕ್ಕೆ ತುಂಬಾ ಖುಷಿಯಾಗ್ತಾ ಇತ್ತು, ಹಾಗೆ ಲೈಟಾಗಿ ಮಳೆ ಬರ್ತಾ ಇತ್ತು, ಇದು ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಎಕ್ಸ್ಪೀರಿಯೆನ್ಸು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇತ್ತು, ಇಡ್ಲಿ ಸಾಂಬಾರ್ ಚಟ್ನಿ ಹಾಗೆ ಬ್ರೆಡ್ ಆ್ಯಂಡ್ ಜಾಮ್ ಕೂಡ ಇದ್ದಿತ್ತು, ಅದು ಕೂಡ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್.